ಪ್ರಧಾನಿ ಮೋದಿಗೆ ರಕ್ಷಣಾ ಸಚಿವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹೆಲಿಕಾಪ್ಟರ್ ದುರಂತದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಪ್ರಧಾನಿ ಮೋದಿ. ಇನ್ನೇನು ಕೆಲವೇ ಹೊತ್ತಲ್ಲಿ ಊಟಿಗೆ ರಕ್ಷಣಾ ಸಚಿವರು ಕೂಡ ತೆರಳಲಿದ್ದಾರೆ. ರಕ್ಷಣಾ ಪಡೆಗಳ ಮುಖ್ಯಸ್ಥರಿದ್ದಂತಹ ಒಂದು ಹೆಲಿಕಾಪ್ಟರ್ ಪತನವಾದ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಿತವಾಗಿ ಘಟನಾ ಸ್ಥಳ ಪರಿಸ್ಥಿತಿ ಹೇಗಿದೆ ಮತ್ತು ಆ ಹೆಲಿಕಾಪ್ಟರ್ನಲ್ಲಿದ್ದಂಥವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ ನಂತರದ ಅಪ್ಡೇಟ್ಸ್ಗಳೇನು ಇದೆಲ್ಲವೂ ಕೂಡ ರಕ್ಷಣಾ ಸಚಿವರು ತಮಿಳುನಾಡಿನ ಊಟಿಯಲ್ಲಿ ಇರುವಂತಹ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲು ಮಾಡಲಾಗಿದೆ. ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಪರಿಸ್ಥಿತಿಯನ್ನು ನೋಡ್ತಾರೆ ಮತ್ತು ಹೆಲಿಕಾಪ್ಟರ್ ದುರಂತವಾದಂತಹ ಈ ಒಂದು ಘಟನೆಯ ಸ್ಪಾಟ್ಗೂ ಕೂಡ ಅವರು ಹೋಗಲಿದ್ದಾರೆ. ಆನಂತರದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡ್ತಾರೆ. ಸದ್ಯ ರಕ್ಷಣಾ ಸಚಿವರಿಂದಲೇ ಎಲ್ಲ ಮಾಹಿತಿಗಳನ್ನು ಪ್ರಧಾನಿ ಮೋದಿ ಅವರು ತರಿಸ್ಕೊಳ್ತಾ ಇದ್ದಾರೆ. ಹೆಲಿಕಾಪ್ಟರ್ ದುರಂತದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಣ ಕ್ಷಣದ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಹೇಗೆ ಇದು ಒಂದು ರಕ್ಷಣಾ ಪಡೆಗಳ ಮುಖ್ಯಸ್ಥರಿದ್ದಂತಹ ಹೆಲಿಕಾಪ್ಟರ್ ಪತನವಾಗಲಿಕ್ಕೆ ಸಾಧ್ಯ, ಹವಾಮಾನ ವೈಪರೀತ್ಯ ಒಂದೇ ಇದಕ್ಕೆ ಕಾರಣವಾಯ್ತಾ ಇತ್ಯಾದಿ ವಿಚಾರಗಳು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಆದರೆ ಮೇಲ್ನೋಟಕ್ಕೆ ಹೇಳ್ತಿರೋ ಪ್ರಕಾರವಾಗಿ ಹವಾಮಾನ ವೈಪರೀತ್ಯದಿಂದಾಗಿ ಈ ಒಂದು ದುರಂತವಾಗಿದೆ ಅಂತ. ಹೆಲಿಕಾಪ್ಟರ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಕ್ಷಣಾ ಸಚಿವರಿಂದ ಮಾಹಿತಿಯನ್ನು ಮೋದಿ ಅವರು ಪಡೆದುಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ಊಟಿಗೆ ರಕ್ಷಣಾ ಸಚಿವರು ಕೂಡ ಬರಲಿದ್ದಾರೆ, ಅವರು ನೇರ ಘಟನಾ ಸ್ಥಳಕ್ಕೆ ಹೋಗ್ತಾರಾ ಅಥವಾ ಆಸ್ಪತ್ರೆಗೆ ಹೋಗ್ತಾರಾ, ಅದ್ರ ಬಗ್ಗೆ ಏನಾದರೂ ಆ ಮಾಹಿತಿಗಳು ಲಭ್ಯವಾಗ್ತಿದೆಯಾ? ದಿವ್ಯಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ವಿಚಾರವನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಮತ್ತೆ ಹಿರಿಯ ಅಧಿಕಾರಿಗಳಿದ್ದಂತ ಹೆಲಿಕಾಪ್ಟರ್, ಅದು ಸೇನಾ ಹೆಲಿಕಾಪ್ಟರ್, ಈಗ ಏಕಾಏಕಿ ಅಪಘಾತಕ್ಕೆ ಈಡಾಗುತ್ತೆ, ಸುಟ್ಟು ಭಸ್ಮ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಗಂಭೀರವಾದಂತ ವಿಚಾರ. ಹೀಗಾಗಿ ಖುದ್ದು ಆ ಒಂದು ಪ್ರದೇಶಕ್ಕೆ ರಕ್ಷಣಾ ಸಚಿವರು ಹೋಗ್ಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರು ಕೂಡ ಈಗ ಊಟಿಯತ್ತ ಪ್ರಯಾಣವನ್ನ ನಡೆಸ್ತಾ ಇದ್ದಾರೆ. ಅವರು ಸ್ವತಃ ಏನು ಘಟನೆ ನಡೆದಂತ ಪ್ರದೇಶಕ್ಕೆ ಭೇಟಿಯನ್ನ ಕೊಡ್ತಾರೆ, ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸ್ತಾರೆ ಮತ್ತೆ ತಜ್ಞರಿಂದ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾರೆ, ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಪಡೆದುಕೊಳ್ತಾರೆ. ಯಾಕೆಂದ್ರೆ ಕೇವಲ ಹವಾಮಾನ ವೈಪರೀತ್ಯದಿಂದ ಈ ಪ್ರಮಾಣದ ದೊಡ್ಡ ಮಟ್ಟದಲ್ಲಿ ಅಪಘಾತ ಸಂಭವಿಸಬಹುದು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ಸೇನಾ ವಿಮಾನ ಹೆಲಿಕಾಪ್ಟರ್ ಗಳೇನಿರುತ್ತೆ, ತುರ್ತು ಲ್ಯಾಂಡಿಂಗ್ ಕೂಡ ಸಪೋರ್ಟಿವ್ ಆಗಿ ಕೆಲಸ ಮಾಡುವಂತ ತಂತ್ರಜ್ಞಾನವನ್ನ ಅದರಲ್ಲಿ ಅಳವಡಿಸಲಾಗಿರುತ್ತೆ. ತುರ್ತು ಲ್ಯಾಂಡಿಂಗ್ ಅನ್ನ ಮಾಡಬಹುದಾಗಿತ್ತು, ಆದ್ರೆ ಈಗ ಏಕಾಏಕಿ ಅಪಘಾತಕ್ಕೆ ಈಡಾಗಿದ್ದು ಹೇಗೆ ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇರುವಂತದ್ದು. ಹೀಗಾಗಿ ಘಟನಾ ಪ್ರದೇಶಕ್ಕೆ ತೆರಳಿ ಆ ಒಂದು ಆ ಪ್ರದೇಶವನ್ನ ವೀಕ್ಷಣೆ ಮಾಡುವಂತದ್ದು ಮತ್ತೆ ಅದಕ್ಕೆ ಸೂಕ್ತವಾದಂತ ಕಾರಣಗಳನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಈಗ ರಕ್ಷಣಾ ಸಚಿವರು ಮಾಡಲಿದ್ದಾರೆ. ಇದರ ಜೊತೆಗೆ ಈಗಾಗಲೇ 4 ಜನರನ್ನ ಸಾವನ್ನಪ್ಪಿದ್ದಾರೆ, 3 ಜನರನ್ನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಲಾಗಿದೆ. ಹೀಗಾಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿರುವಂತಹ ಸಿಬ್ಬಂದಿಗಳನ್ನ ಕೂಡ ಅವರು ಭೇಟಿಯನ್ನ ಮಾಡ್ತಾರೆ, ಜೊತೆಗೆ ಅವರ ಆರೋಗ್ಯವನ್ನು ವಿಚಾರಿಸುವಂತ ಸಾಧ್ಯತೆಗಳಿದಾವೆ, ವೈದ್ಯರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಇದಾದ ಬಳಿಕ ಘಟನೆಗೆ ಸಂಬಂಧಪಟ್ಟಂತ ವಿಸ್ತೃತ ಮಾಹಿತಿಯನ್ನ ಸರ್ಕಾರದ ಪರವಾಗಿ ನೀಡುವಂತ ಎಲ್ಲ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಸದ್ಯ ಪತನಕ್ಕೆ ಕಾರಣವೇನು ಎಂಬುದರ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಆ ರೀತಿಯಾದ ಬೆಳವಣಿಗೆಗಳಾಗಿದೆಯಾ ಶಬ್ಬೀರ್ ಇಷ್ಟು ಬೇಗ? ಈಗಾಗಲೇ ಆರಂಭಿಕವಾಗಿ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕಾರಣಗಳು ಏನು ಅನ್ನುವಂಥದ್ದನ್ನ ತಿಳಿಸಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದರಿಂದ ತಜ್ಞರ ವರದಿಯನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಆರಂಭದಲ್ಲಿ ಇದು ಹವಾಮಾನ ವೈಪರೀತ್ಯದಿಂದ ಈ ಆಗಿರುವಂತಹ ಅಪಘಾತ ಅನ್ನೋ ಒಂದು ಮಾಹಿತಿಯನ್ನ ಸೇನಾ ಇಲಾಖೆ ಸರ್ಕಾರಕ್ಕೆ ಕೊಟ್ಟಿದೆ, ಆದ್ರೆ ಇದು ಪೂರ್ಣ ಪ್ರಮಾಣದ ಸಮಂಜಸ ಉತ್ತರವು ಕೂಡ ಆಗಲ್ಲ.